ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಆಲ್ರೆಡಿ 7ನೇ ದಿವಸ ಸ್ಟಾರ್ಟ್ ಆಗಿದೆ ನವರಾತ್ರಿದು. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಒಂದು 8:30 ಆಗಿತ್ತು. ನನ್ನ ಮಗ ಇನ್ನ ಮಲ್ಕೊಂಡಿದ್ದ. ನಾನು ಎದ್ದು ಆಚೆ ಹೋಗುವಷ್ಟರಲ್ಲಿ ನಮ್ಮಪ್ಪ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸ್ವಲ್ಪ ಶೋಕೇಶು ಅದೆಲ್ಲ ನಮ್ಮಪ್ಪನೇ ಕ್ಲೀನ್ ಮಾಡ್ಕೊಂಡ್ರು. ಚಿನ್ನಿನೂ ಬೇಗನೆ ಎದ್ಬಿಟ್ಟಿದ್ಲು. ಸೊ ನೋಡಿ, ಎಲ್ಲ ಆಲ್ರೆಡಿ ನಮ್ಮಪ್ಪ ಎಳಸ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರಂತೆ. ನಾವಿನ್ನೂ ಮಲ್ಕೊಂಡಿದ್ವಿ. ಸೊ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ. ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಸೌತೆಕಾಯಿ ಸಲಾಡು ಮತ್ತೆ ಮೂಲಂಗಿ ಬೇಳೆ ಸಾಂಬಾರ್ ಮಾಡಿದ್ರು. ಅದನ್ನೇ ತಿನ್ಕೊಂಡು ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಆಚೆ ಅಂತಂದ್ರೆ ಇನ್ನೆಲ್ಲಿ ದೇವಸ್ಥಾನಕ್ಕೆ ಅಲ್ವಾ. ಸೊ ಇವತ್ತು ಬ್ಲೂ ಡೇ ಆಗಿರೋದ್ರಿಂದ ನಾನು ಸ್ಯಾರಿ ಚೂಸ್ ಮಾಡಿಕೊಂಡೆ. ತುಂಬಾ ದಿವಸ ಆಗಿತ್ತು ಸ್ಯಾರಿ ವೇರ್ ಮಾಡಿ. ಸೊ ಹಂಗಾಗಿ ಇದು ನನ್ನ ಔಟ್ಫಿಟ್ ಆಗಿತ್ತು. ನನ್ನ ಫೇವ್ರೆಟ್ ಆಗಿರೋ ಕೆಲವೊಂದು ಆಕ್ಸೆಸರೀಸ್ನ ಹಾಕೊಂಡೆ. ನಾನು ಯೂಶಲಿ ನಾನು ಗೋಲ್ಡ್ ಪ್ರಿಫರ್ ಮಾಡ್ತೀನಿ ಯಾವಾಗ್ಲೂ. ಆ್ಯಂಡ್ ಇದು ಸೇಫ್ಟಿ ಪಿನ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಈ ರೀತಿ ಯೂಸ್ ಮಾಡೋದ್ರಿಂದ ಸ್ಯಾರಿನೂ ಬೇಗ ಟೇರ್ ಆಗಲ್ಲ ನೋಡಿ. ಈ ರೀತಿ ಪಿನ್ ಕಲರ್ ಕಲರ್ ಆಗೆಲ್ಲ ಸಿಗುತ್ತೆ ನಮ್ಗೆ. ಆಮೇಲೆ ಗೋಲ್ಡನ್ ಸಿಲ್ವರ್ ಅಂತೆಲ್ಲ ಸಿಗುತ್ತೆ. ನಾನು ಇದೇ ರೀತಿ ಯೂಸ್ ಮಾಡ್ತೀನಿ. ಸುಮಾರು ಜನ ಹಿಂಗೆ ಯೂಸ್ ಮಾಡ್ತೀರಾ, ತುಂಬಾ ಸೇಫ್ಟಿ ಆಗಿರುತ್ತೆ ಸ್ಯಾರಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲೂ ಕಲರ್, ಸೊ ಹಂಗಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಚಿನ್ನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಸೀರೆ ಉಟ್ಕೊಂಡು ಅದನ್ನು ಗಾಡಿ ಓಡಿಸ್ಕೊಂಡು ಬಂದಿರೋದು. ಗಾಡೀಲಿ ನಾನು ಯಾವತ್ತೂ ಸೀರೆ ಉಟ್ಕೊಂಡು ಹೋಗಿಲ್ಲ, ಇದೇ ಫಸ್ಟ್ ಟೈಮು. ಸೊ ಬಂದಿದ್ದೀವಿ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀನಿ ನೋಡಿ. ಇದೇ ಪಿಕಾಕ್ ಲೇಔಟು, ಎಷ್ಟು ಚೆನ್ನಾಗಿದೆ. ಇಲ್ಲಿ ಫೋಟೋಸ್ ಎಲ್ಲ ತಗೋಬೋದು ಆರಾಮಾಗಿ. ಆಮೇಲೆ ಬೆಳಗ್ಗೆ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದು ಮಾದಾವರ ಹತ್ರ ಏನೋ ಬರುತ್ತೆ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಪಿಕಾಕ್, ಈ ಥರ ಪಿಕಾಕು ಕಾಣಿಸುತ್ತೆ ಇಲ್ಲಿ. ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ, 5:30 ಓಪನ್ನು. ಈಗ 5 ಗಂಟೆ, ಏನು ಮಾಡೋದು. ಆಚೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡೋಣ, ಲೇಟ್ ಆಗ್ಬಿಡುತ್ತಿಲ್ಲ ಅಂದರೆ. ಹಾಂ, ಏನ್ಮಾ ಈಗ ಬಂದ್ವಿ 5 ಗಂಟೆಗೆ, ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು. ಆಚೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಹೋಗೋಣ, ಲೇಟ್ ಆಗಿಬಿಡುತ್ತೆ ಹೋಗೋದಕ್ಕೆ ಅಂತ. ಇನ್ನು ರೆಡಿ ಮಾಡ್ತಾ ಇದ್ದಾರೆ. ಏನು ಮಾಡೋದು. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಆಲ್ರೆಡಿ ಒನ್ ಟೈಮ್ ಬಂದಿದ್ದೆ ನಾನು, ಆದರೂ ಒಂದು ರೋಡ್ ಮಿಸ್ ಆಗಿತ್ತು ನನಗೆ. ಸೊ ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಕಾಡಿದೆ ಅಲ್ವಾ, ಅದಕ್ಕೋಸ್ಕರ ಏನು ಮಾಡೋದು. ವೆಯ್ಟ್ ಮಾಡಿಬಿಟ್ಟು ಹೋಗ್ಲಾ ಏನು ಅಂತ. ಸೊ ಹೇಳ್ತೀನಿ ಏನು ಮಾಡ್ತೀನಿ ಅಂತ. ಇಲ್ಲಿ ತನಕ ಬಂದ್ಬಿಟ್ಟಿದ್ದೀನಿ, ಇನ್ನೂ 1/2 ಅವರ್ ಕಾಯಬೇಕು. ಸೊ ಲೆಟ್ಸ್ ಸಿ.
ಆಮೇಲೆ ಸೀನ್ರಿ ಎಲ್ಲ ಚೆನ್ನಾಗಿತ್ತಲ್ವಾ? ನಾನು ಚಿನ್ನಿ ಹಾಗೆ ಸ್ವಲ್ಪ ಫೋಟೋಸು ವಿಡಿಯೋಸು ಒಂದು 10 ನಿಮಿಷ ಅಲ್ಲೇನೆ ಕ್ಯಾಪ್ಚರ್ ಮಾಡಿಕೊಂಡು ಹೊರಟ್ವಿ. ಸೊ ಯಾಕೋ ಬೇಡ ಅನ್ನಿಸ್ತಿದೆ ನನಗೆ. ದೇವಸ್ಥಾನ ಓಪನ್ ಆಗೋದು ಒಂದು 6:30 ಆಗುತ್ತೆ. ಅಲಂಕಾರ ಮಾಡ್ತಿದ್ದಾರೆ, ಇನ್ನು ಪೂಜೆ ಮಾಡಬೇಕು. ಸೊ ಮಗನ ಬೇರೆ ಬಿಟ್ಟು ಬಂದಿದ್ದೀನಿ, ಚಿನ್ನಿಗೆ ಬೇರೆ ನಿದ್ದೆ ಬರ್ತಿದೆ. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀನಿ. ಆಮೇಲೆ ಇಲ್ಲಿ ಬೇರೆ ರೋಡು ಸರಿ ಇಲ್ಲ, ಕಾರ್ಡ್ ರೋಡು, ಯಾಕಲ್ವಾ ಸುಮ್ಮನೆ ಆಚೆ ಕಡೆಯಿಂದನೇ ದರ್ಶನ ಮಾಡ್ಕೊಂಡಿದ್ದೀನಿ. ನಾನು ಈ ದೇವಸ್ಥಾನದ ವಿಡಿಯೋನ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಚಕ್ಕೋಲ್ತಮ್ಮ ದೇವಿ ಅಂತ ಅಂದ್ಬಿಟ್ಟು. ಯಾಕೋ ಇವತ್ತು ಬಂದಿದ್ದ ಟೈಮ್ ಸರಿಗಿಲ್ಲ ನೋಡಿ ನನಗೆ, ರೋಡು ಚೆನ್ನಾಗಿಲ್ಲ. ಆಮೇಲೆ ತುಂಬ ನಾನು ರೋಡ್ನ ಸುತ್ತಾಡ್ಕೊಂಬಂದೆ, ಯಾಕೋ ಬಂದಿದ್ದೆ ನಾನು ಆದರೆ ಮರ್ತೋಗ್ಬಿಟ್ಟೆ ರೋಡ್ನ. ಸುಮ್ಮನೆ ಯಾಕಲ್ವಾ ರಿಸ್ಕ್ ತೊಗೊಳ್ಳೋದು. ಇನ್ನೊಂದು ದಿವಸ ಬರ್ತೀನಿ ದೇವಸ್ಥಾನಕ್ಕೆ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ. ಇದು ಬೇಗ ದೇವಸ್ಥಾನಗಳು ಮುಚ್ಚಿಬಿಡ್ತಾರೆ, ಸೊ ಜನನೂ ಕಮ್ಮಿ, ಒಂದು 6:30 ಮೇಲೆ ಜನ ಬರ್ತಾರೆ ಇಲ್ಲಿ. ಸೊ ಹಂಗಾಗಿ ಸೊ ಇವಾಗ ಮನೆಗೆ ಹೋಗ್ತೀನಿ ನಾನು. ಆಲ್ರೆಡಿ 5:00 ಆಗಿದೆ, ಸುಮ್ಮನೆ ಬೇಡ ಇಲ್ಲೇ ಮೀನಾ ಮೇಜ ಎಣಿಸ್ಕೊಂಡು ನಿಂತ್ಕೊಂಡು ಮೇಲೆ 6:30 7 ಗಂಟೆ ಆಗೋಗ್ಬಿಡುತ್ತೆ. ಮಗ ಬೇರೆ ಮನೇಲಿದ್ದಾನೆ. ಸೊ ಹಂಗಾಗಿ ಸೊ ಓಕೆ ಮನೆಗೆ ಹೋಗೋಣ. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನದ್ದು ಗೇಟ್ ತೆಗಿತಾ ಇದ್ದಾರೆ, ನೋಡೋಣ ಏನಾದರೂ ಒಳಗಡೆ ಹೋಗ್ತೀವಿ. ಸೊ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀವಿ, ನೋಡೋಣ. ನಿಧಾನ ಕಿಳಿಸಿನಿ. ನೋಡ್ದ ನಮ್ಮ ಅದೃಷ್ಟ. ಬೇಗ ಬಾ, ಬೇಗ ನೋಡ್ಕೊಂಡು ಹೋಗೋಣ. ಹೆಂಗೋಸದ್ಯ ನಮ್ಮ ಪುಣ್ಯಕ್ಕೆ ಸ್ವಲ್ಪ ಡೋರ್ ಓಪನ್ ಮಾಡಿ ತೋರಿಸಿದ್ರು ನಮಗೆ. ಇಷ್ಟು ದೂರ ಬಂದಿದ್ದಕ್ಕೂ ಖುಷಿ ಆಯಿತು. ನೋಡಿ ರೋಡೆಲ್ಲ ಹೆಂಗಿದೆ ಇಲ್ಲಿ. ಫೈನಲಿ ದೇವ್ರ ದರ್ಶನ ಮಾಡಿಕೊಂಡೆ ಮನೆಗೆ ಹೋಗ್ತಿದ್ದೀವಿ, ಖುಷಿ ಆಯಿತು. ಎಲ್ಲಿ ದೇವ್ರ ದರ್ಶನ ಇಲ್ದಿರ ಇಷ್ಟು ದೂರ ಬಂದು ವಾಪಸ್ ಹೋಗ್ಬಿಡ್ತೀನೇನೋ ಅಂತ ಅಂದ್ಕೊಂಡಿದ್ದೆ. ನೋಡಿ ಅದೃಷ್ಟ ನಮ್ಮದು, ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಫೈನಲಿ ಮನೆ ಕಡೆ ಹೊರಡ್ತಾ ಇದ್ದೀವಿ, ಲೇಟ್ ಆಯಿತು. ಓಕೆ ಅಯ್ಯೋ ನೋಡಿ ನಾವೆಲ್ಲೋ ಬಂದ್ಬಿಟ್ಟಿದ್ದೀವಿ, ತಪ್ಪಿಸ್ಕೊಂಡಿದ್ದೀವಿ ಅನಿಸ್ತೈತೆ. ಯಾಕಾದರೂ ಬಂದ್ಬಿಟ್ನೋ ಅಂತ ಅನ್ನಿಸ್ತು. ಮನೆಗೆ ಹೋಗೋದಕ್ಕೆ ದಾರಿನೇ ಗೊತ್ತಾಗ್ತಿಲ್ಲ. ಚಿನ್ನಿಗೆ ಬೇರೆ ನಿದ್ದೆ ಬಂದ್ಬಿಟ್ಟಿದೆ, ನನಗೆ ಬೇರೆ ಟೆನ್ಷನ್ ಹತ್ಕೊಬಿಟ್ಟೈತೆ ಇಲ್ಲಿ. ಸೊ ಬನ್ನಿ ಬನ್ನಿ ನೋಡೋಣ ಏನಾಗುತ್ತೆ. ಯಾವ ರೋಡ್ ಹಬ್ಬ ಹೋಗಣಿರಮ್ಮ. ನೋಡಿ ಇಲ್ಲಿ ಬಂದ್ವಿ, ರೋಡ್ ತಪ್ಪಿಸ್ಕೊಂಡು ಇವಾಗ ಕರೆಕ್ಟ್ ರೋಡಿಗೆ ಬಂದ್ವಿ. ಅಲ್ಲೊಂದು ಪಿಕಾಕು ಹೋಯ್ತು, ನನ್ನ ಚಿನ್ನಿ ಅದೃಷ್ಟಕ್ಕೆ ಒಂದು ಪಿಕಾಕ್ ನೋಡಿದ್ಲು ಇವತ್ತು, ಖುಷಿ ಆಯಿತು ನನಗೆ. ಹಬ್ಬ ಅಂತೂ ಇಂತೂ ಫೈನಲಿ ಮನೆ ದಾರಿ ಬಂತು. ಚಿನ್ನಿ ಎದುರ್ಕೊಂಬಿಟ್ಟಿದ್ದು, ನಾನು ಎದುರಿಸ್ದೆ ಅವಳಿಗೆ ಮನೆ ದಾರಿ. ನೋಡಿ ಚಿನ್ನಿ ಮಕ್ಕ ಹೆಂಗೆ ಮಾಡ್ಕೊಂಡಿದ್ದಾಳೆ, ಮನೆ ಕಳೆದೋಗ್ಬಿಡ್ತು ಅಂತ ಹೇಳಿದೆ. ಅದಕ್ಕೇ ಮುಖ ಎಲ್ಲ ಕೆಡಿಸ್ಕೊಂಡಿದ್ದಾಳೆ, ಅಳ್ತಾ ಇದ್ಲು. ಮನೆ ಎಲ್ಲೋಯ್ತು, ಮಮ್ಮ ತಾತ ಅಮ್ಮಮ್ಮ ಎಲ್ಲ ಬೇಕು ನಂಗೆ, ಗುಂಡ ಬೇಕು ಅಂತ. ಅಲ್ಲಿ ಮನೆ ದಾರಿ ಸಿಕ್ಬಿಡ್ತು ನಮಗೆ, ಅಲ್ಲಮ್ಮ. ಸೊ ಫೈನಲಿ ಮನೆಗೆ ಬಂದ್ವಿ ಸೇಫ್ ಆಗಿ. ಚಿನ್ನಿ ಫುಲ್ಲು ನಿದ್ದೆ ಮಾಡ್ತಾ ಇದ್ದಾಳೆ. ಹಬ್ಬ ಮನೆಗೆ ಬಂದು ನೀರು ಕುಡಿದ್ಮೇಲೆ ಸಮಾಧಾನ ಆಯ್ತು ನನಗೆ. ಅದೇನೋ ಒಂಥರ ನೆಮ್ಮದಿ, ಮನೆಗೆ ಬಂದ್ಬಿಟ್ಟು ಕೂತ್ಕೊಂಡು ಒಂದು 5 ನಿಮಿಷ ಆರಾಮಾಗಿ ನೀರು ಕುಡಿದ್ರೆ. ಆಮೇಲೆ ಟ್ಯೂಷನ್ ಮಕ್ಕಳು ಬೇರೆ ಬಂದಿದ್ರು, ಲಾಸ್ಟ್ ಎಕ್ಸಾಮ್ ನಡೀತಿತ್ತು ಅವ್ರಿಗೆ. ಇನ್ನು 10 ಡೇಸು ರಜಾ ಕೊಟ್ಬಿಟ್ಟಿದ್ದೀನಿ, ಸ್ಕೂಲು ರಜಾ ಟ್ಯೂಷನು ರಜಾ, ಫುಲ್ ಮಜಾ ಇವ್ರಿಗಂತೂ. ಆಮೇಲೆ ಸ್ವಲ್ಪ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತು, ಅದು ರಾತ್ರಿ 7:30 8 ಗಂಟೆ ಆಗೋಗಿತ್ತು. ಚಿಕನ್ ಬಿರಿಯಾನಿ ಮಾಡಿಕೊಂಡೆ ಸಿಂಪಲಾಗಿ ನನಗೂ ಚಿನ್ನಿಗೆ. ಸಬ್ಬಕ್ಕಿ ಸೊಪ್ಪಿತ್ತು, ಅದನ್ನೇ ಹಾಕಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು ಫಸ್ಟ್ ಟೈಮು. ಸೊ ಇದು ಸೆಕೆಂಡ್ ಟೈಮ್ ಮಾಡಿದ್ದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೇನೋ ಗೊತ್ತಿಲ್ಲ, ಈ ವಾರ ಫುಲ್ಲು ಸಬ್ಬಕ್ಕಿ ಸೊಪ್ಪು ಯೂಸ್ ಮಾಡಿದ್ದೀವಿ. ಉಪ್ಪಿಟ್ಟಿಗೂ ಸಬ್ಬಕ್ಕಿ ಸೊಪ್ಪು, ರೊಟ್ಟಿಗೂ ಅಷ್ಟೇ, ಬಿರಿಯಾನಿಗೂ ಅಷ್ಟೇ. ಫ್ಲೇವರ್ ಚೆನ್ನಾಗಿತ್ತು, ಘಮ ಘಮ ಅಂತಿತ್ತು. ಆ್ಯಂಡ್ ಸ್ವಲ್ಪ ಕಬಾಬ್ನು ಕೂಡ ಮಾಡ್ಕೊಂಡಿದ್ವಿ ನೈಟ್, ಅದನ್ನು ಒನ್ ಟೈಮ್ಗಲ್ವಾ ಅಂತ ಹೇಳಿ. ಏನೋ ಗೊತ್ತಿಲ್ಲ, ಈ ನಡುವೆ ತುಂಬಾನೇ ಕಬಾಬ್ ಜಾಸ್ತಿ ತಿಂತಾ ಇದ್ದೀನಿ. ಅಂಗಡಿಯಿಂದನೂ ತರ್ಸ್ಕೊಂಡು ತಿಂತೀನಿ, ಮನೇಲೂ ಮಾಡ್ಕೊಂಡು ತಿಂತಾ ಇದ್ದೀನಿ. ನನ್ನ ಫೇವ್ರೆಟ್ ಕಬಾಬ್ ಅಂತಾನೆ ಹೇಳ್ಬೋದು. ಆಮೇಲೆ ಚಿನ್ನಿಗೆ ಸ್ವಲ್ಪ ಬಿರಿಯಾನಿ ಲೈಕ್ ಮಾಡ್ತಾಳೆ ಅವಳು ಜಾಸ್ತಿ, ಅವಳೇ ಹೇಳಿದ್ದು ಏನಾದ್ರು ತಿನ್ನೋಣ ಬಿರಿಯಾನಿ ಕಬಾಬು ಆ ಥರ ಅಂತ. ಸೊ ಇಬ್ಬರಿಗೂ ಕ್ರೇವಿಂಗ್ಸ್ ಆಗಿರೋದ್ರಿಂದ ಮನೆಗೆ ತರಿಸ್ಕೊಂಡು ಮಾಡಿಕೊಂಡ್ವಿ. ಒಂದು 9:00 ಆಯಿತು ಎಲ್ಲ ಊಟ ಎಲ್ಲ ಮಾಡೋ ಹೊತ್ತಿಗೆ. ಸೊ ಟಯರ್ಡ್ ಆಗಿದ್ವಿ ತುಂಬಾ, ಅದಕ್ಕೋಸ್ಕರ ಬೇಗ ತಿಂದು ಮಲ್ಕೊಂಡ್ವಿ.
ನೆಕ್ಸ್ಟ್ ಡೇ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಎಲ್ಲರೂನು. ಥ್ಯಾಂಕ್ ಯು, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.